ಐಟಿ ಸಿಟಿ ಬೆಂಗಳೂರು ಈಗ ಕೊರೋನಾ ಸಿಟಿಯಾಗಿ ಬದಲಾಗ್ತಿದೆಯಾ ಅನ್ನುವಂತ ಒಂದು ಅನುಮಾನ ಶುರುವಾಗಿದೆ। ಯಾಕಪ್ಪ ಅಂತಂದ್ರೆ ಸಕ್ರಿಯ ಪ್ರಕರಣಗಳ ಪಟ್ಟಿಯಲ್ಲಿ ಸದ್ಯ ಬೆಂಗಳೂರು ದೇಶದ ಮಹಾನಗರಗಳಾಗಿರುವಂತ ದೆಲ್ಲಿ ಮುಂಬೈ ಪುಣೆ ನಗರಗಳನ್ನು ಹಿಂದಕ್ಕೆ ಮುಂದಕ್ಕೆ ಸಾಗ್ತಾ ಇದೆ। ಹಾಗಾದ್ರೆ ಬೆಂಗಳೂರಿನಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಎಷ್ಟು, ಇತರ ನಗರಗಳಲ್ಲಿ ಎಷ್ಟು, ಯಾವ ಸ್ಥಾನದಲ್ಲಿದೆ ನೋಡೋಣ। ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ। ಎಸ್ ವೀಕ್ಷಕರೇ, ಬೆಂಗಳೂರು ಸದ್ಯ ದೇಶದಲ್ಲಿ ಅತಿ ಹೆಚ್ಚು ಸಕ್ರಿಯ ಕೊರೋನಾ ಪ್ರಕರಣಗಳನ್ನು ಹೊಂದಿರುವಂತ ಒಂದು ಮಹಾನಗರವಾಗಿದೆ। ಆದರೆ ಈಗ ಪುಣೆಯನ್ನ ಹಿಂದಕ್ಕಿರುವ ಬೆಂಗಳೂರು ಮೊದಲ ಸ್ಥಾನಕ್ಕೆ ಏರಿದೆ। ಪುಣೆ ನಂತರದ ಸ್ಥಾನದಲ್ಲಿದ್ರೆ ತದನಂತರದ ಸ್ಥಾನದಲ್ಲಿ ಮುಂಬೈ ಮತ್ತು ದೆಹಲಿ ಹಾಗೂ ಚೆನ್ನೈ ನಗರಗಳಿವೆ। ಸದ್ಯ ಬೆಂಗಳೂರಿನಲ್ಲಿ 66854 ಸಕ್ರಿಯ ಪ್ರಕರಣಗಳು ಪತ್ತೆಯಾಗಿದ್ದು ಈ ಮೂಲಕ ಅತಿ ಹೆಚ್ಚು ಸಕ್ರಿಯ ಪ್ರಕರಣಗಳನ್ನು ಹೊಂದಿರುವಂತ ಮಹಾನಗರಗಳ ಪಟ್ಟಿಯಲ್ಲಿ ಬೆಂಗಳೂರು ಪ್ರಥಮ ಸ್ಥಾನ। ಕಳೆದ ಕೆಲವು ದಿನಗಳಿಂದ ಪ್ರತಿದಿನ 4000 ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳು ಬೆಂಗಳೂರು ನಗರವೊಂದರಲ್ಲಿ ಕಂಡುಬರುತ್ತಿದೆ। ಹೀಗಾಗಿ ಕಳೆದ ಸೆಪ್ಟೆಂಬರ್ 1ನೇ ತಾರೀಕು 40,000ದಷ್ಟು ಇದ್ದಂತಹ ಏನು ಸಕ್ರಿಯ ಪ್ರಕರಣಗಳ ಸಂಖ್ಯೆ ಈ ಅಕ್ಟೋಬರ್ 11ರ ವೇಳೆಗೆ ಈ ಸಂಖ್ಯೆ 66,000 ಗಡಿ ದಾಟಿದೆ। ಹೀಗಾಗಿ ಅಂದ್ರೆ ಹೆಚ್ಚು ಕಡಿಮೆ ಒಂದು ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 25,000 ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳು ರಾಜ್ಯದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಪತ್ತೆಯಾಗಿದೆ ಅಂತಲೇ ಹೇಳಬಹುದು। ಇನ್ನ ಬೆಂಗಳೂರಿನ ನಂತರದ ಸ್ಥಾನದಲ್ಲಿರುವಂತಹ ಪುಣೆಯಲ್ಲಿ 45,000 ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿದ್ರೆ ಮುಂಬೈನಲ್ಲಿ 25,000 ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿವೆ। ಇನ್ನು 4ನೇ ಸ್ಥಾನದಲ್ಲಿರುವಂತಹ ದೆಹಲಿಯಲ್ಲಿ 21,000 ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿದ್ರೆ 5ನೇ ಸ್ಥಾನದಲ್ಲಿರುವ ಚೆನ್ನೈನಲ್ಲಿ 13,000 ಕ್ಕೂ ಹೆಚ್ಚು ಸಕ್ರಿಯ ಪ್ರಕರಣಗಳಿವೆ। ಇನ್ನು ದೇಶದಲ್ಲಿ ಅತಿ ಹೆಚ್ಚು ಕೊರೋನಾ ಪರೀಕ್ಷೆ ನಡೆಯುತ್ತಿರುವಂತಹ ಪಟ್ಟಿಯಲ್ಲಿ ಬೆಂಗಳೂರು 2ನೇ ಸ್ಥಾನದಲ್ಲಿದೆ। ಈಗ ಅಂದ್ರೆ ಮೊದಲನೇ ಸ್ಥಾನದಲ್ಲಿ ದೆಹಲಿ ಇದ್ದು ದೆಹಲಿಯಲ್ಲಿ ಇದುವರೆಗೂ 36,000 ಕ್ಕೂ ಹೆಚ್ಚು ಕೊರೋನಾ ಪರೀಕ್ಷೆ ನಡೆದಿದ್ರೆ ಬೆಂಗಳೂರಿನಲ್ಲಿ 20,000 ಕ್ಕೂ ಹೆಚ್ಚು ಕೊರೋನಾ ಪರೀಕ್ಷೆ ನಡೆದಿದೆ। ಇನ್ನು 3ನೇ ಮತ್ತು 4ನೇ ಸ್ಥಾನದಲ್ಲಿ ನೋಡೋದಾದ್ರೆ ಕ್ರಮವಾಗಿ ಚೆನ್ನೈ ಮತ್ತು ಪುಣೆ ನಗರಗಳಲ್ಲಿ ಅತಿ ಹೆಚ್ಚು ಕೊರೋನಾ ಪರೀಕ್ಷೆ ನಡೆಸಲಾಗಿದೆ। ಇನ್ನು ಸಾವಿನ ಸಂಖ್ಯೆಯಲ್ಲಿ ನೋಡೋದಾದ್ರೆ ರಾಜ್ಯ ದೇಶದಲ್ಲಿ ಕೊರೋನಾಗೆ ಬಲಿಯಾದವರ ಸಂಖ್ಯೆಯಲ್ಲಿ 3ನೇ ಸ್ಥಾನಕ್ಕೆ ಇದೆ। ಮಹಾರಾಷ್ಟ್ರ ಮತ್ತೆ ತಮಿಳುನಾಡಿನ ನಂತರದ ಸ್ಥಾನವನ್ನ ರಾಜ್ಯ ಹೊಂದಿದೆ। ಈಗಾಗಲೇ ರಾಜ್ಯದಲ್ಲಿ 10,000 ಕ್ಕೂ ಹೆಚ್ಚು ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ। ದೇಶದಲ್ಲೇ ಮೊದಲು ಅಂದ್ರೆ ಮಾರ್ಚ್ 12ನೇ ತಾರೀಕು ದೇಶದಲ್ಲೇ ಮೊದಲ ಸಾವು ಸಂಭವಿಸಿತ್ತು, ಅದು ಕೂಡ ನಮ್ಮ ಕರ್ನಾಟಕದಲ್ಲಿ। ಅಲ್ಲಿಂದ ಇಲ್ಲಿವರೆಗೂ ಸುಮಾರು 7 ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ 10,000 ಕ್ಕೂ ಹೆಚ್ಚು ಮಂದಿ ಕೊರೋನಾಗೆ ಬಲಿಯಾಗಿದ್ದಾರೆ। ಒಟ್ಟಾರೆಯಾಗಿ ರಾಜ್ಯದಲ್ಲಿ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ। ನಮ್ಮ ಜನಗಳು ಕೂಡ ಕೊರೋನಾವನ್ನ ನಿರ್ಲಕ್ಷ್ಯ ಮಾಡ್ತಾನೆ ಇದ್ದಾರೆ, ಆದ್ರೆ ಕೊರೋನಾ ಮಾತ್ರ ದಿನದಿಂದ ದಿನಕ್ಕೆ ತನ್ನ ಒಂದು ಹೆಚ್ಚಳವನ್ನ ಮಾಡ್ತಾನೆ ಹೋಗ್ತಿದೆ। ನಮ್ಮ ರಾಜ್ಯದಲ್ಲಿ ಒಟ್ಟಾರೆ ಒಂದು ಕೊರೋನಾ ಸೋಂಕಿತರ ಸಂಖ್ಯೆ ಇದುವರೆಗೂ 7 ಲಕ್ಷದ ಗಡಿ ದಾಟಿದ್ರೆ ಇಲ್ಲಿ ಸಕ್ರಿಯ ಪ್ರಕರಣಗಳ ಸಂಖ್ಯೆಯನ್ನ ನೋಡೋದಾದ್ರೆ 115,000ಕ್ಕೂ ಹೆಚ್ಚು। ಒಟ್ಟು ನಮ್ಮ ರಾಜ್ಯದಲ್ಲಿರುವಂತಹ ಸಕ್ರಿಯ ಪ್ರಕರಣಗಳಲ್ಲಿ 1/2 ಬೆಂಗಳೂರಿನಲ್ಲಿ ಇದೆ ಅಂತ ಹೇಳಬಹುದು। ಎಸ್ ವೀಕ್ಷಕರೇ, ಲಾಕ್ಡೌನ್ ಎಲ್ಲ ಇಲ್ಲ, ಈಗ ಎಲ್ಲ ಫ್ರೀಯಾಗಿ ಓಡಾಡಬಹುದು ಅಂತ ಅಂದ್ಕೊಂಡ್ರು ಕೂಡ ನಿಮ್ಮ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ। ಯಾಕೆ ಅಂತ ಅಂದ್ರೆ ದಿನದಿಂದ ದಿನಕ್ಕೆ ಕೊರೋನಾ ಆರ್ಭಟ ಕೂಡ ಜಾಸ್ತಿ ಆಗ್ತಾ ಇದೆ। ಎಸ್, ಈ ಬಗ್ಗೆ ನೀವು ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ, ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ। ಇದು ಕರ್ನಾಟಕ ಹೆಡ್ಲೈನ್.